ಎಲ್ರಿಗೂ ನಮಸ್ಕಾರ. ಕೃಷಿ ಭಾರ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರೋಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವಿನ್ನೂ ಕೃಷಿ ಭಾರತ್ ಆ್ಯಪ್ನ ಯೂಸ್ ಮಾಡ್ತಿಲ್ಲ ಅಂದರೆ ಈಗಲೇ ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಟೈಮ್ ನೀವು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಆದಾಗ ಅವರು ವ್ಯಾಲೆಟಲ್ಲಿ ಫ್ರೀಯಾಗಿ 50 ರುಪೀಸ್ ಪ್ರೊವೈಡ್ ಮಾಡಿರ್ತಾರೆ. ಫಾರ್ಮಿಂಗ್ ಬೇಕಾಗಿರೋ ಯಾವುದೇ ಪ್ರಾಡಕ್ಟ್ಸ್ನ ನೀವಲ್ಲಿ ಪರ್ಚೇಸ್ ಮಾಡ್ಬೋದು. ಇವತ್ತು ನಾವು ಕಾಟನ್ ಕ್ರಾಪಲ್ಲಿ ಕಾಣಿಸ್ಕೊಳ್ಳೋ ಅಂಥ ಒಂದು ಪೆಸ್ಟಾದ ಎಫಿಡ್ಸ್ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಇದ್ರ ಲೈಫ್ ಸೈಕಲ್ ಯಾವ ಥರ ಇರುತ್ತೆ, ಇದರಿಂದ ಕ್ರಾಪಲ್ಲಿ ಏನೇನು ಡ್ಯಾಮೇಜಸ್ ಆಗುತ್ತೆ, ಇದನ್ನು ಯಾವ ಥರ ಮ್ಯಾನೇಜ್ ಮಾಡೋದು ಅನ್ನೋದು ನೋಡೋಣ. ಇದು ಒಂದು ಸಕಿಂಗ್ ಪೆಸ್ಟ್ ಆಗಿದೆ. ಇದ್ರ ಲೈಫ್ ಸೈಕಲಲ್ಲಿ 3 ಸ್ಟೇಜಸ್ನ ನಾವು ನೋಡ್ಬೋದು. ಒಂದು ಎಗ್ ಸ್ಟೇಜ್, ನಿಮ್ ಸ್ಟೇಜ್, ಹಾಗೆ ಅಡಲ್ಟ್ ಸ್ಟೇಜ್. ಎಫಿಡ್ಸ್ನ ಎಗ್ಸ್ ಎಲ್ಲೋ ಕಲರಲ್ಲಿರುತ್ತೆ, ಹಾಗೆಯೇ ಅದು ಗುಂಪಾಗಿ ಕಾಣಿಸ್ಕೊಳ್ಳುತ್ತೆ ಸರ್ಫೇಸ್ ಮೇಲೆ. ಈ ಎಗ್ಸ್ ಹ್ಯಾಚ್ ಆಗಿ ಎಲ್ಲೋಯಿಶ್ ಅಥವಾ ಗ್ರೀನಿಶ್ ಸ್ಟ್ರಕ್ಚರ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ನಿಮ್ ಸ್ಟೇಜ್ ಅಂತ ಕರಿತೀವಿ. ಈ ನಿಮ್ಸ್ ಕಾಟನ್ ಕ್ರಾಪಲ್ಲಿ ಯಂಗ್ ಲೀವ್ಸ್ ಮೇಲೆ ಡ್ಯಾಮೇಜ್ ಮಾಡುತ್ತೆ. ನಿಮ್ಸ್ ಗ್ರೋ ಆಗಿ ಅಡಲ್ಟ್ ಆಗಿ ಫಾರ್ಮ್ ಆಗುತ್ತೆ. ಅಡಲ್ಟ್ ಎಫಿಡ್ಸ್ ಗ್ರೀನಿಶ್ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ, ಹಾಗೆಯೇ ಇದ್ರ ಸರ್ಫೇಸ್ ಸ್ಮೂತ್ ಆಗಿರುತ್ತೆ. ಈ ಎಫಿಡ್ಸಿಂದ ಕಾಟನ್ ಕ್ರಾಪಲ್ಲಿ ತುಂಬ ತೊಂದರೆಗಳು ಉಂಟಾಗುತ್ತೆ. ಇದು ಯಾವಾಗಲೂ ಎಲೆಗಳ ಕೆಳಗಡೆ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಎಲೆನಲ್ಲಿರೋ ಜ್ಯೂಸ್ನ ಸಕ್ ಮಾಡ್ತಾ ಬರುತ್ತೆ. ಎಫಿಡ್ಸ್ ಜಾಸ್ತಿ ಯಂಗರ್ ಪ್ಲಾಂಟ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸಕ್ ಮಾಡಿರೋ ಪ್ಲೇಸಸ್ ಎಲ್ಲ ಯೆಲ್ಲೋಯಿಶ್ ಕಲರ್ಗೆ ಟರ್ನ್ ಆಗಿ ಕಂಪ್ಲೀಟಾಗಿ ಬ್ರೌನಿಶ್ ಕಲರ್ಗೆ ಟರ್ನ್ ಆಗಿ ಸುಟ್ಟು ಹೋಗಿರೋ ಥರ ಕಾಣಿಸ್ತಿರುತ್ತೆ. ಇದನ್ನು ನಾವು ಬ್ಲೈಟ್ ಅಪಿಯರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೇಜಲ್ಲಿ ಎಲೆಗಳೆಲ್ಲ ಮುದುಡ್ತಾ ಹೋಗುತ್ತೆ. ಇದರಿಂದ ಪ್ಲಾಂಟ್ಸ್ನ ಗ್ರೋತು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಎಲೆಗಳ ಮೇಲೆ ಹನಿಡ್ಯೂ ಸೆಕ್ರೀಷನ್, ಅಂದರೆ ಲಿಕ್ವಿಡ್ ಸೆಕ್ರೀಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ಕಂಪ್ಲೀಟಾಗಿ ಡ್ರೈ ಆಗಿ ಈ ಥರ ಸೂಟಿ ಮೋಲ್ಡ್, ಅಂದರೆ ಬ್ಲ್ಯಾಕ್ ಪೌಡರ್ ಲೈಕ್ ಸ್ಟ್ರಕ್ಚರ್ಸ್ ಎಲೆಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ. ಇದರಿಂದ ಗಿಡಗಳ ಬೆಳವಣಿಗೆ ಕಡಿಮೆ ಆಗುತ್ತೆ, ಹಾಗೆಯೇ ಹತ್ತಿಯ ಇಳುವರಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಎಫಿಡ್ಸ್ನ ನಾವು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ನೋಡೋಣ. ಫಸ್ಟ್ ಇನ್ಸೆಕ್ಟಿಸೈಡ್ ಆದ ವಿಲ್ಲೋಕ್ಸಾಮ್, ಇದ್ರ ಟೆಕ್ನಿಕಲ್ ನೇಮ್ ಬಂದುಬಿಟ್ಟು ಥಯೋಮೆಥಾಕ್ಸಾಮ್ 25%. ಇದು ಈ ಎಫಿಡ್ಸ್ನ ಬ್ರೈನ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಹಾಗೆಯೇ ಎಲೆಗಳನ್ನ ಫೀಡ್ ಮಾಡೋ ಅಂಥ ಒಂದು ಪ್ರಾಬ್ಲಮ್ನ ಇದು ಕಂಟ್ರೋಲಿಗೆ ತರುತ್ತೆ. ಇದನ್ನು ನಾವು ಹೆಚ್ಚಾಗಿ ರೈಸ್ ಮತ್ತು ಕಾಟನ್ ಅಲ್ ಕ್ರಾಪ್ಸಲ್ಲಿ ಯೂಸ್ ಮಾಡ್ಬೋದು. 1 ಹೆಕ್ಟೇರ್ಗೆ 50 ರಿಂದ 200 ಗ್ರಾಮಷ್ಟು ಅಪ್ಲೈ ಮಾಡಬೇಕು. ದಾಲ್ ಅನ್ನೋದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಹರ್ಬಿಸೈಡ್ ಆಗಿದೆ. ಇದ್ರ ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಇಸಾಗ್ರೋ. ಇದನ್ನು ಎಲ್ಲ ಚೀವಿಂಗ್ ಮತ್ತು ಸಕಿಂಗ್ ಇನ್ಸೆಕ್ಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಲಾಂಗ್ ಡ್ಯುರೇಷನ್ ಕಂಟ್ರೋಲ್ ಕೊಡುತ್ತೆ, ಹಾಗೆಯೇ 1 ಎಕ್ರೆಗೆ 7.5 ರಿಂದ 10 ಕೆಜಿಯಷ್ಟು ಅಪ್ಲೈ ಮಾಡಬೇಕು. ಇನ್ನೋವೆಕ್ಸಿ ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿದೆ. ಇದರಲ್ಲಿ 2 ಕಂಟೆಂಟ್ಸ್ ಇರುತ್ತೆ, ಒಂದು ಇಮಿಡಾಕ್ಲೋಪ್ರಿಡ್ ಮತ್ತು ಲ್ಯಾಮ್ಡಾ ಸೈಲತ್ರಿನ್. ಇದನ್ನು ರೈಸಲ್ಲಿ ಸ್ಟೆಮ್ ಬೋರರ್, ಹಿಸ್ಪಾ ಮತ್ತು ಗಂಧಿ ಬಗ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಕಾಟನಲ್ಲಿ ಎಫಿಡ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. 1 ಎಕ್ರೆಗೆ 120 ml ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಬಯೋ ಪ್ರಾಡಕ್ಟಾದ ಬಯೋ R303 ಕೂಡ ಯೂಸ್ ಮಾಡಿಕೊಂಡು ಎಫಿಡ್ಸ್ನ ಕಂಟ್ರೋಲ್ ಮಾಡ್ಬೋದು. ಇದು ಪ್ಲಾಂಟ್ಸಲ್ಲಿ ಫೋಟೋಸಿಂಥಸಿಸ್ ಮತ್ತು ಫ್ಲಾರಿಂಗ್ನ ಇನ್ಕ್ರೀಸ್ ಮಾಡುತ್ತೆ, ಹಾಗೆಯೇ ಇಮ್ಯುನಿಟಿನ ಕೂಡ ಜಾಸ್ತಿ ಮಾಡುತ್ತೆ. 1 ಎಕ್ರೆಗೆ 1.5 ಲೀಟರ್ಸಷ್ಟು ಇದನ್ನು ಸ್ಪ್ರೇ ಮಾಡಬೇಕು. ಇನ್ನೂ ಮುಂತಾದ ಇನ್ಸೆಕ್ಟಿಸೈಡ್ಸ್ನ ಯೂಸ್ ಮಾಡಿಕೊಂಡು ಈ ಎಫಿಡ್ಸ್ನ ಕಂಟ್ರೋಲ್ ಮಾಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ ಕೃಷಿ ಭಾರತ್ ಆ್ಯಪ್ನಲ್ಲಿ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.